ನಾನು ಸಿ ಎಂ ಯಾರೇ ಆದರೂ ಸ್ವಾಗತ ಮಾಡ್ತೀನಿ, ಮಾಡಿ ಈ ರಾಜ್ಯದ ಅಭಿವೃದ್ಧಿ ಮಾಡಲಿ. ಅವರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನಿನ್ನೆ ಬೇರೆ ಬಿ ಜೆ ಪಿಯವರು ಅಧಿಕಾರದಿಂದ ಇಳಿಯುವಾಗ ಒಂದು ಶಾಕ್ ಕೊಟ್ಟಿದ್ದಾರೆ ರಾಜ್ಯದ ಜನಕ್ಕೆ. ಎಲೆಕ್ಟ್ರಿಕಲ್ ಶಾಕ್ 70 paisa ಒಂದು ಯೂನಿಟ್ ಜಾಸ್ತಿ ಮಾಡಿದರೆ ಅದನ್ನು ಇಳಿಸ್ಲಿ. ಅವ್ರೇನು ಗ್ಯಾರಂಟಿ ಕಾರ್ಡ್ ಪ್ರತಿ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಾರಲ್ಲ ಸರ್, ಹೋಗಿ ಹಾಗೆ ಟೀಚ್ ಮಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳೇ ಅವರಿಗೆ ಶುಭಾಶಯ ಕೋರಿ ತಳಗಡೆ ಒಂದು ವರ್ಡ್ ಹೇಳಿವ್ರೆ ಅಲ್ವಾ ಗೋಪಾಲಣ್ಣ? ಅವ್ರು ಕೊಟ್ಟಿರೋ ಗ್ಯಾರಂಟಿನ ಪೂರೈಸ್ಲಿ ಸರ್. ನನಗೆ ನಾವೇನು ಸರ್ಕಾರ ಇಲ್ಲ, ಈಗ ಅವ್ರು ನಡೆಸೋರು, ಅವ್ರಿಗೆ ಅನುಭವ ಇರೋದು. ನಾನು ಎಲೆಕ್ಟ್ರಿಕ್ ಮಂತ್ರಿಯಿಂದ ಇಳಿದು 10 ವರ್ಷ ಆಯಿತು. ನನ್ನ ಎಲೆಕ್ಟ್ರಿಕ್ ಮಂತ್ರಿನೂ ತಪ್ಪಿಸಿರೋರು ಅವರೇ. ನಾವೇನು ಹೇಳೋ ಸರ್, ನಮಗೇನು 5 ವರ್ಷ ಅವ್ರು ಗ್ಯಾರಂಟಿ ಮಾಡ್ತೀವಿ, ಗ್ಯಾರಂಟಿ ಮಾಡಲಿ. ಹಣಬಲ ಒಬ್ಬ ಪ್ರಧಾನಮಂತ್ರಿನೇ ಜೆ ಡಿ ಎಸ್ ಶಾಸಕರು ಸೋಲಿಸ್ಬೇಕು ಅಂತ ಇಲ್ಲಿ ಬಂದರೆ ಏನಾಗುತ್ತೆ? ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಬಂದ್ರಪ್ಪ, ಆದರೆ ಕುಮಾರಸ್ವಾಮಿಗೆ ಆ ಜನ ಕೈ ಹಿಡಿದ್ರು ಮಾಡಿದರು. ಪ್ರಧಾನಮಂತ್ರಿನೇ ಬಂದು ಬೇಲೂರಲ್ಲಿ ಕೂತ ಏನು ಮಾಡೋಕ್ಕಂತೇಳಿ ಕಾಂಗ್ರೆಸ್ ಒಂದು ಕಡೆ ಅಲ್ಪಸಂಖ್ಯಾತರು ನಮಗೆ ಅದು ಬೇರೆ ಹೊಡೆತ ಹಾಸನದಲ್ಲಿ ಬಿಟ್ಟರೆ ಬೇರೆ ಕಡೆ ಸಕಲೇಶ್ಪುರದಲ್ಲೂ ಅಷ್ಟೇ. ಪಾಪ ಕೆಲವು ಕಡೆ ಪ್ರಾಮಾಣಿಕವಾಗಿ ಇರೋರು ಕೊಟ್ಟವರು ಅಲ್ಪಸಂಖ್ಯಾತರು, ಎಲ್ಲ ಕಡೆ ನಮಗೇನು ವಿರೋಧ ಮಾಡಿಲ್ಲ. ಈ ಸರಿ ಕೆಲವು ವೋಟ್ಸ್ ಏನಿದೆ ಅನ್ನೋದು ನೋಡಿ ಯಾವ ಥರ ಸರ್ ಅದು ಕೆಲವು ಇದನ್ನು ಸುಳ್ಳು ಮಾಹಿತಿಗಳು ಕೊಟ್ಕೊಂಡು ಮಾಡಿದ್ದಾರೆ, ಅದು ಏನಾಗಲ್ಲ. ಅದೆಲ್ಲ ಇನ್ನೂ 5 ವರ್ಷ ಟೈಮ್ ಐತಲ್ಲ ಸರ್ ನನಗೆ, ಅದೆಲ್ಲ ಸರಿಪಡಿಸ್ಕೊಳ್ಳೋಣ ಬಿಡಿ. ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದನ್ನ ಇನ್ನೂ 5 ಇಯರ್ಸ್ ಟೈಮ್ ಐತಲ್ಲ, ಅದಕ್ಕೆಲ್ಲ ಮಾಡಿ ಏನು ಸರಿಪಡಿಸ್ಕೋಬೇಕು ಸರಿಪಡಿಸ್ಕೋ. ಮಂಡ್ಯದಲ್ಲಿ ಆಗಿದ್ದು ನೋಡಿ ಸರ್, ಅಲ್ಲಿ ಏನಾಗಿದೆ ಅಂದರೆ ಈಗ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಜೆ ಡಿ ಎಸ್ ತೆಗಿಬೇಕು ಅಂತ ತಾನೇ ಎಲ್ಲ ಕಡೆ. ಈಗ ಆಸ್ತಿಗೂ ಪ್ರೈಮ್ ಮಿನಿಸ್ಟ್ರು ಬಂದು ಹೋದ್ರಪ್ಪ, ಮಂಡ್ಯದಲ್ಲೂ ಪ್ರೈಮ್ ಮಿನಿಸ್ಟ್ರು ಚನ್ನಪಟ್ಟಣಕ್ಕೆ ಬಂದು ಹೋದರು, ಆದರೂ ಕುಮಾರಸ್ವಾಮಿ ಗೆಲ್ಲಿಲ್ವಾ? ಈಗ ಬಿ ಜೆ ಪಿಯ ಮುಖಂಡರುಗಳೇ ಇವತ್ತೇನಾರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕಾಗಿದ್ದರೆ ಅವರ ಒಂದು ಕೆಲವು ತಪ್ಪು ಕಲ್ಪನೆಯಿಂದ ಇವತ್ತು ಬಿ ಜೆ ಪಿ ಮುಖಂಡರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ 100 ಸೀಟ್ ಬರಬೇಕಾಗಿದೆ ಅಂತೇಳಿ.